ಗಾಂಧಿ ಬಂದ ಕಾದಂಬರಿನಲ್ಲಿರುವಂತಹ ಪಾತ್ರಗಳನ್ನು ಟಿಪ್ಪಣಿ ಬರೆಯುವ ಉದ್ದೇಶದಿಂದ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಳ್ಳೋಣ ಕಾದಂಬರಿನಲ್ಲಿ ಬರುವಂತ ಪ್ರಮುಖ ಸ್ತ್ರೀ ಪಾತ್ರಗಳು ಅಂದರೆ ದ್ರೌಪದಿ ದಾರು ಪುಟ್ಟಮಕ್ಕ ಮತ್ತು ಸೂರಕ್ಕೆ ಮೊದಲನೆಯದಾಗಿ ದ್ರೌಪದಿಯ ಪರಿಚಯವನ್ನು ಮಾಡಿಕೊಳ್ಳೋಣ ಈಕೆ ಸುರಗಿ ಮಠದ ಪಟೇಲ ಸೀನಪ್ಪಯ್ಯ ಹೆಬ್ಬಾರ ಮತ್ತು ರುಕುಣಿಯಮ್ಮನ ಮಗಳು ಈಕೆ ಬಾವಿ ಕೇಶವ ಶಾನುಭೋಗರ ಮಗನಾದಂತಹ ನರಹರಿಯನ್ನ ವಿವಾಹವಾಗ್ತಾಳೆ ವಿವಾಹವಾದ ವರ್ಷದೊಳಗೆ ನರಹರಿ ಮರಣವನ್ನು ಹೊಂದ್ತಾನೆ ಮಾವನ ಮನೆಗೆ ಬಂದವನು ಸಮುದ್ರದ ಅಲೆಗಳನ್ನು ನೋಡಲಿಕ್ಕೆ ಹೋಗಿ ಬಂಡಿಯ ಮೇಲೆ ನಿಂತಿದ್ದಾಗ ಜೋರಾದ ಅಲೆಯೊಂದು ಹೊಡೆದು ಆತ ಕಡಲನ್ನು ಸೇರ್ತಾನೆ ಆ ನಂತರ ಹೆಣವಾಗಿ ದಡಕ್ಕೆ ಬೀಳ್ತಾನೆ ಹೀಗೆ ವಿಧವೆಯಾದಂತಹ ದ್ರೌಪದಿಗೆ ಆಕೆಯ ತಂದೆ ತಾಯಿಗಳು ಸನಾತನ ಧರ್ಮದ ಪ್ರಕಾರವಾಗಿ ಮಂಡೆ ಬೋಳಿಸಿ ಕೆಂಪು ಸೀರೆ ಉಡಿಸಿ ಮಡಿ ಹೆಂಗಸರನ್ನಾಗಿಸುತ್ತಾರೆ ಇದು ಆಕೆಯ ಸುತ್ತಮುತ್ತಲೂ ಇರುವಂತಹ ಎಲ್ಲಾ ಜನರಿಗೂ ಕೂಡ ನೋವನ್ನು ಉಂಟು ಮಾಡುತ್ತೆ ಆದರೆ ಅವರೇನೋ ಮಾಡಲಿಕ್ಕೆ ಸಾಧ್ಯ ಇಲ್ಲ ದ್ರೌಪದಿ ವಿಧವಾ ಜೀವನವನ್ನು ಅನುಭವಿಸ್ತಿರುವಂತಹ ಸಂದರ್ಭದಲ್ಲಿ ಆಕೆಯ ಬಾಲ್ಯದ ಗೆಳೆಯನಾದಂತಹ ಅದ್ರಾಮ ಅವಳ ಜೀವನಕ್ಕೆ ಪ್ರವೇಶ ಮಾಡ್ತಾನೆ ಚಂದ್ರಕೆರೆಯ ಚಂದ್ರಕರೆಯ ಕಂಬಳದ ದಿನ ಅದ್ರಾಮ ದ್ರೌಪದಿಯೊಂದಿಗೆ ಮಾತನಾಡಿ ಆಕೆಯಲ್ಲಿ ಕಾಣಿಯಾಗಿದ್ದಂತಹ ಜೀವ ಮರಳಿ ತುಂಬುವ ಕೆಲಸವನ್ನು ಮಾಡ್ತಾನೆ ನಿಧಾನಕ್ಕೆ ದ್ರೌಪದಿ ಆತನನ್ನ ಪ್ರೀತಿಸಲಿಕ್ಕೆ ಶುರು ಮಾಡ್ತಾಳೆ ದ್ರೌಪದಿ ಮತ್ತು ಅದ್ರಾಮ ಮಾತನಾಡುತ್ತಿದ್ದುದು ಹೆಬ್ಬಾರರ ಕಣ್ಣಿಗೆ ಬಿದ್ದು ಹೆಬ್ಬಾರರು ಹೇಗಾದರೂ ಮಾಡಿ ಅದ್ರಾಮನನ್ನ ಮುಗಿಸಬೇಕು ಅಥವಾ ಆತನಿಗೆ ಯಾರ ಕೈಯಿಂದನಾದರೂ ಬುದ್ಧಿ ಮಾತನ್ನ ಹೇಳಿಸಬೇಕು ಅಂದ್ಕೊಂಡು ಮಾರಪ್ಪನಿಗೆ ಆ ವಿಚಾರವನ್ನ ವಹಿಸ್ತಾರೆ ಮಾರಪ್ಪ ದ್ರೌಪದಿಗೆ ಮರುಮದುವೆ ಆಗಲಿ ಎಂದೇ ಬಯಸ್ತಿದ್ದಂತವನು ಹಾಗಾಗಿ ಆತ ಅದ್ರಾಮನಿಗೆ ಬುದ್ಧಿ ಹೇಳಲಿಕ್ಕೆ ಹೋಗಲ್ಲ ಅದರ ಬದಲಾಗಿ ಅದ್ರಾಮನ ಏನಾದರೂ ದ್ರೌಪದಿಯನ್ನ ಮದುವೆಯಾದ್ರೆ ತಾನೂ ಕೂಡ ಒಂದು ನಾಲ್ಕು ಹಕ್ಕಿ ಅಕ್ಕಿ ಕಾಳನ್ನ ಹಾಕೋದು ಅಂತ ಅವನು ಯೋಚಿಸ್ತಾನೆ ದ್ರೌಪದಿ ತನ್ನ ಮಾವನ ಮನೆಗೆ ಹೊಸ್ತೂಟ ಅಥವಾ ಪುದ್ದರಿನೂಟಕ್ಕೆ ಹೋದಾಗ ಅನಂತ ಪದ್ಮನಾಭ ವ್ರತಕ್ಕೆ ಹೋಗ್ತಾಳೆ ಆಕೆ ಅಲ್ಲಿ ಆ ಸಂದರ್ಭದಲ್ಲಿ ಮಾವ ಅವಳನ್ನ ಮತ್ತೆ ತವರು ಮನೆಗೆ ಕಳಿಸ್ಲಿಕ್ಕೆ ಹೊರಟಾಗ ಅದ್ರಾಮ ತಾನೇ ಆಕೆಯನ್ನ ಕರೆದುಕೊಂಡು ಹೋಗಿ ಬಿಡ್ತೇನೆ ಅಂತ ಹೇಳಿ ಕರೆದುಕೊಂಡು ಹೋಗಿ ಮದುವೆಯಾಗ್ತಾನೆ ಇಲ್ಲಿ ದ್ರೌಪದಿ ಆಗಿದ್ದಂಥವಳು ಅದ್ರಾಮನನ್ನ ಮದುವೆಯಾದ ಮೇಲೆ ದೋಪು ಬ್ಯಾರ್ದಿ ಆಗಿ ಮಾರ್ಪಾಡ್ತಾಳೆ ಮಾರ್ಪಾಡಾಗ್ತಾಳೆ ಆದರೆ ಅದ್ರಾಮ ಆಕೆಯನ್ನ ಇದುವರೆಗೂ ಹೇಗೆ ಇದ್ದಳೋ ಹಾಗೆ ಇರಲಿಕ್ಕೆ ಬಿಡ್ತಾನೆ ಅವನು ಆಕೆಯನ್ನ ಮತಾಂತರಗೊಳಿಸೋದಿಲ್ಲ ಅದರ ಬದಲಾಗಿ ಆಕೆಗೆ ಕುಂಕುಮದಂಥವುಗಳನ್ನು ತಂದುಕೊಟ್ಟು ಆಕೆ ಹಿಂದುವಾಗಿಯೇ ಮುಂದುವರಿಯಲು ಅವನು ಅವಕಾಶ ಮಾಡಿಕೊಡ್ತಾನೆ ದ್ರೌಪದಿಯ ದುರಾದೃಷ್ಟದಿಂದಾಗಿ ಅದ್ರಾಮ ಆಕೆ ಭರತಕುಮಾರನಿಗೆ ಜನ್ಮವನ್ನು ಕೊಟ್ಟ ನಲವತ್ತು ದಿನಗಳಲ್ಲೇ ವಿದೇಶಿ ವಸ್ತ್ರ ಬಹಿಷ್ಕಾರ ಚಳವಳಿಯಲ್ಲಿ ಭಾಗವಹಿಸಿರುವಾಗ ಪೊಲೀಸರ ಲಾಠಿಯೇಟಿಗೆ ಸಿಕ್ಕಿ ತೀರ್ಕೋತಾನೆ ಅದ್ರಾಮ ಮತ್ತು ದ್ರೌಪದಿಯ ಮದುವೆಗೆ ಒಂದು ಬಗೆಯಲ್ಲಿ ಕಾರಣಕರ್ತರಾಗಿದ್ದಂತಹ ಕುಳಾಯಿ ಗುತ್ತಿನ ಪಾಂಡುಶೆಟ್ರು ಪುಸುಡಿಗುತ್ತಿನ ಗುತ್ತಿನ ಮತ್ತು ಮಾರಪ್ಪ ಆಕೆಯ ಮುಂದಿನ ಭವಿಷ್ಯವನ್ನು ರೂಪಿಸುವಲ್ಲಿ ಆಕೆಗೆ ಸಹಕರಿಸ್ತಾರೆ ಪಾಂಡುಶೆಟ್ರು ತಾವೇ ಹೊಲವನ್ನು ಗುತ್ತಿಗೆ ಕೊಟ್ಟು ಅದರ ಹಣವನ್ನು ಆಕೆಗೆ ಸಲ್ಲುವ ಹಾಗೆ ಮಾಡ್ತಾರೆ ಜೊತೆಗೆ ಮಾರಪ್ಪನ ಮನೆಯವರು ಕೂಡ ಆಕೆಗೆ ಬೆಂಬಲವಾಗಿ ನಿಲ್ತಾರೆ ದ್ರೌಪದಿ ಅದ್ರಾಮನಿಂದಾಗಿ ಗಾಂಧಿ ಭಕ್ತಳಾಗಿ ಮಾರ್ಪಾಡಾಗ್ತಾಳೆ ಒಬ್ಬ ದೇಶಭಕ್ತಿ ಆಗ್ತಾಳೆ ಮುಂದೆ ಅದ್ರಾಮ ಇದ್ರೂ ಕೂಡ ಅದ್ರಾಮನ ಕೊನೆಯ ಇಚ್ಛೆಯಂತೆ ಗಾಂಧಿಯವರಿಗೆ ನೈದಿರುವ ಎರಡು ಸೀರೆಗಳನ್ನ ತೆಗೆದುಕೊಂಡು ಹೋಗಿ ಅರ್ಪಿಸ್ತಾಳೆ ಆದರೆ ಗಾಂಧಿಯವರು ಬೋಳು ದ್ರೌಪದಿಗೆ ಮತ್ತೆ ಕುಂಕುಮ ಭಾಗ್ಯವನ್ನು ಕರುಣಿಸಿ ಆಕೆಯನ್ನು ಕಳಿಸ್ಕೊಡ್ತಾರೆ ಇದಿಷ್ಟು ದ್ರೌಪದಿಯ ಬಗ್ಗೆ ಇನ್ನು ಎರಡನೆಯ ಪಾತ್ರ ದಾರು ಈಕೆ ಜಾರಿಗೆ ಬಿಟ್ಟಿನ ಸುಬ್ಬಯ್ ಶೆಟ್ರು ಮತ್ತು ಸೇಸಿಯಕ್ಕಿಯ ಮಗಳು ಪ್ರಾಪ್ತ ವಯಸ್ಕಳಾದರೂ ಇನ್ನೂ ಋತುಮತಿಯಾಗದೇ ಇದ್ದಾಗ ವೈದ್ಯರ ಬಳಿಗೆ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಆಕೆಗೆ ಗರ್ಭಕೋಶವಿಲ್ಲ ಎನ್ನುವ ವಿಚಾರ ತಿಳಿಯುತ್ತೆ ಅದನ್ನೇ ಮತ್ತೆ ಬೊಗ್ಗು ಪಂಡಿತ ಎನ್ನುವಂತ ಒಬ್ಬ ನಾಟಿ ವೈದ್ಯನಲ್ಲಿ ಪರಿಶೀಲಿಸಲಿಕ್ಕೆ ಹೋದಾಗ ಆತ ಈಕೆ ಹೆಣ್ಣೆ ಅಲ್ಲ ಈಕೆ ಶಿಖಂಡಿ ಎನ್ನುವ ಮಾತನ್ನ ಹೇಳ್ತಾನೆ ಅಂದ್ರೆ ಗರ್ಭಕೋಶವಿಲ್ಲ ಎಂಬುದನ್ನೇ ಗ್ರಾಮ್ಯ ಭಾಷೆಯಲ್ಲಿ ಆತ ಶಿಖಂಡಿ ಹೆಣ್ಣೆ ಅಲ್ಲ ಅನ್ನೋದಾಗಿ ಹೇಳಿದ್ದು ಅದು ಎಲ್ಲೆಡೆಯೂ ಪ್ರಚಾರವನ್ನ ಪಡೆಯುತ್ತೆ ಈ ಮಾತಿನಿಂದ ನೊಂದಂತಹ ಸೇಸಿಯಕ್ಕೆ ಆತ್ಮಹತ್ಯೆ ಮಾಡಿಕೊಳ್ತಾಳೆ ದಾರುವಿನ ಹೀನಾಯ ಸ್ಥಿತಿಯನ್ನ ಕಂಡಂತಹ ಮಾರಪ್ಪ ಗಾಂಧಿ ತತ್ವವಾದಂತಹ ಒಬ್ಬ ಅಥವಾ ಅಸಹಾಯಕ ಹೆಣ್ಮಕ್ಕಳಿಗೆ ಬಾಳ್ಕೊಡೋದು ತನ್ನ ಕರ್ತವ್ಯ ಅಂದ್ಕೊಂಡು ಆಕೆಯನ್ನು ಅನುಕಂಪದಿಂದ ಮದುವೆ ಆಗ್ತಾನೆ ಮುಂದೆ ದಾರು ತನ್ನ ಗಂಡನ ಮನಸ್ಸನ್ನು ಗೆಲ್ಲಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು ಮಾರಪ್ಪ ಅವಳಿಂದ ದೂರವೇ ಉಳಿತಾನೆ ಮುಂದೊಮ್ಮೆ ಆತ ಕಾಲಿಗೆ ಏಟು ಮಾಡಿಕೊಂಡು ಬಂದಂಥ ಸಂದರ್ಭದಲ್ಲಿ ಆಕೆಯ ಕಡೆಗೆ ಮರು ತಿರುಗಿ ನೋಡುವಂಥದ್ದನ್ನು ನಾವು ನೋಡ್ತೀವಿ ದಾರುವಿಗೆ ಆವರಣ ಪ್ರಿಯತೆ ಹೆಚ್ಚು ಆದರೆ ಮಾರಪ್ಪನಿಗೆ ತಾನು ಸರಳವಾಗಿರೋದೇ ಇಷ್ಟ ಎಂದು ಗೊತ್ತಾದಾಗ ತನ್ನ ಎಲ್ಲ ಒಡವೆಗಳನ್ನು ಆಕೆ ಗಾಂಧಿಯವರಿಗೆ ಅರ್ಪಿಸ್ತಾಳೆ ದ್ರೌಪದಿಗೆ ಒಬ್ಬ ಒಳ್ಳೆ ಗೆಳತಿಯೂ ಕೂಡ ಆಗಿರುವಂತಹ ದಾರು ಆಕೆಯ ಜೊತೆ ಜೊತೆಗೆ ಸಾಕ್ತಾಳೆ ಇನ್ನು ಮೂರನೆಯ ಪಾತ್ರ ಪುಟ್ಟಮ್ಮಕ್ಕ ಪುಟ್ಟಮ್ಮಕ್ಕ ನಾರಾಯಣ ಭಟ್ಟರ ಪತ್ನಿ ನಾರಾಯಣ ಭಟ್ಟರು ವರ್ಷ ಕಾಲವೊಂದನ್ನು ಬಿಟ್ಟು ಇನ್ನು ಉಳಿದಂತೆ ಮಳೆಯಾಳದಲ್ಲೇ ಇರೋದರಿಂದ ಆಕೆ ಒಬ್ಬಂಟಿಯಾಗಿದ್ದಾಳೆ ಜೊತೆಗೆ ವಯಸ್ಸು ಮತ್ತೆ ದೈಹಿಕ ಕಾಮನೆಗಳ ಬಯಕೆಯಿಂದಾಗಿ ಆಕೆ ಹೆಬ್ಬಾರರ ವಶವಾಗ್ತಾಳೆ ಆಕೆ ಸ್ವಭಾವತಃ ಮಾನವೀಯತೆಯನ್ನು ಉಳ್ಳಂತಹ ಹೆಣ್ಣುಮಗಳು ಆಳು ಮಕ್ಕಳ ಬಗ್ಗೆ ಜೊತೆಗೆ ದ್ರೌಪದಿಯ ಬಗ್ಗೆ ಆಕೆಗೆ ಸಾಕಷ್ಟು ಅನುಕಂಪ ಇದೆ ಅಂತಹ ಪುಟ್ಟಮಕ್ಕ ನಿಧಾನಕ್ಕೆ ಹೆಬ್ಬಾರರ ತೆಕ್ಕೆಯಿಂದ ಬಿಡಿಸಿಕೊಂಡು ಹೊರಬರುವುದನ್ನ ನಾವು ಕಾಣ್ತೇವೆ ಕೊನೆಯಲ್ಲಿ ಹೆಬ್ಬಾರರಿಗೆ ಸಂಪೂರ್ಣವಾಗಿ ಬೆನ್ನು ತಿರುಗಿಸ್ತಾಳೆ ಕೊನೆಯಲ್ಲಿ ತನ್ನ ಗಂಡ ನಾರಣ ಭಟ್ಟ ಕುಷ್ಠರೋಗದೊಂದಿಗೆ ವಾಪಸ್ ಬಂದಾಗ ಆಕೆಗೆ ಇಚ್ಛೆ ಇಲ್ಲದಿದ್ರೂ ಕೂಡ ತನ್ನ ಪತ್ನಿ ಧರ್ಮವನ್ನ ನಿಭಾಯಿಸ್ಲಿಕ್ಕಾಗಿ ಗಂಡನ ಸೇವೆಯನ್ನ ಮಾಡ್ತಾಳೆ ಕೊನೆಗೊಮ್ಮೆ ಗಂಡನನ್ನ ಬಿಟ್ಟು ಗಾಂಧಿಯನ್ನ ನೋಡ್ಲಿಕ್ಕೆ ಹೋಗೋದಾ ಅನ್ನುವ ಯೋಚನೆ ಬಂದಾಗ ಗಂಡ ಗಾಂಧಿ ಮತ್ತು ತನ್ನ ನಡುವೆ ಆಯ್ಕೆ ಮಾಡಿಕೊಳ್ಳುವಂತೆ ಹೇಳಿದಾಗ ದೈಹಿಕ ನೋವನ್ನು ಜೀವಕ್ಕೆ ಮತ್ತೆ ಮಾನಸಿಕ ನೋವನ್ನು ನೀಡುವುದು ಬೇಡ ಅಂತ ಯೋಚಿಸಿ ಆಕೆ ಗಂಡನನ್ನೇ ಆಯ್ಕೆ ಮಾಡಿಕೊಂಡು ಗಾಂಧಿಯನ್ನ ನೋಡ್ಲಿಕ್ಕೆ ಹೋಗೋದನ್ನ ಬಿಡ್ತಾಳೆ ಆದರೆ ಗಾಂಧಿಗೆ ನೀಡುವಂತಹ ಒಡವೆಗಳನ್ನಾದರೂ ಅವರಿಗೆ ತಲುಪಿಸ್ಬೇಕು ಅಂತ ಆ ಒಡವೆಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಗುತ್ತಿನ ಶ್ರ ಕೈಲಿಟ್ಟು ಬರ್ತಾಳೆ ಸೊ ಒಟ್ಟಾರೆಯಾಗಿ ಪುಟ್ಟಮಕ್ಕ ಒಬ್ಬ ಮಾನವೀಯತೆಯನ್ನುಳ್ಳ ಹೆಣ್ಣುಮಗಳಾಗಿ ನಮ್ಗೆ ಈ ಕಾದಂಬರಿನಲ್ಲಿ ಕಾಣಿಸ್ತಾಳೆ ಇನ್ನೊಂದು ನಾಲ್ಕನೆಯ ಪಾತ್ರ ಸೂರಕ್ಕೆ ಸೂರಕ್ಕೆ ಮಾರಪ್ಪನ ತಾಯಿ ಅಳಿಯ ಗುತ್ತಿಗೆ ಸೇರಿದಂತ ಬಂಟರ ಮನೆತನದ ಹೆಣ್ಣು ಮಗಳು ಆಕೆ ಅಳಿಯ ಗೊತ್ತಿನಲ್ಲಿ ಸಂಸಾರದ ಅಧಿಕಾರ ತಾಯಿಯಿಂದ ನೇರವಾಗಿ ಮಗಳಿಗೆ ಹರಿದು ಬರುತ್ತೆ ಸೂರಕ್ಕೆಯ ಅಕ್ಕನಿಗೆ ಆ ಅಧಿಕಾರ ಹರಿದು ಬಂದಾಗ ಸೂರಕ್ಕೆಯ ಗಂಡನಾದಂಥ ಮುದ್ದಣ್ಣ ಶೆಟ್ರಿಗೆ ಆ ಮನೆಯಲ್ಲಿ ಗೌರವ ಇಲ್ಲದೆ ಇರೋದನ್ನ ಕಂಡು ಮುದ್ದಣ್ಣ ಶೆಟ್ಟರ ಜೊತೆಗೇನೆ ಆಕೆ ಮನೆಯಿಂದ ಹೊರಬರ್ತಾಳೆ ಒಂದು ಸಾಕಷ್ಟು ಕಷ್ಟಪಟ್ಟ ನಂತರ ಒಂದು ಜೀವನವನ್ನು ಕಟ್ಟಿಕೊಳ್ತಾರೆ ಸೊ ಇಲ್ಲಿ ಆಕೆ ಸ್ವಾವಲಂಬಿಯಾಗಿ ಬದುಕಬೇಕು ಸ್ವಾಭಿಮಾನಿಯಾಗಿ ಬದುಕಬೇಕು ಎಂದು ಹೋರಾಡೋದನ್ನ ನಾವು ಕಾಣ್ತೇವೆ ಆನಂತರ ಮಾರಪ್ಪ ಗಾಂಧಿ ಅಂದ್ಕೊಂಡು ಮನೆ ಮಠ ಎಲ್ಲವನ್ನ ನಿರ್ಲಕ್ಷಿಸಿ ಮದುವೆಯನ್ನು ಕೂಡ ಮಾಡಿಕೊಳ್ಳದೆ ಓಡಾಡ್ತಿರೋದನ್ನ ಕಂಡು ಆಕೆಗೆ ಸಾಕಷ್ಟು ಸಂಕಟವಾಗುತ್ತೆ ಗಾಂಧಿ ಬಗ್ಗೆ ಸಿಟ್ಟು ಬರುತ್ತೆ ಇದಕ್ಕೆಲ್ಲಕ್ಕೂ ಕಾರಣ ಗಾಂಧಿಯೇ ಅಲ್ವೇ ಅಂತ ಹೇಳಿ ಆಕೆ ಗಾಂಧಿಯನ್ನ ದ್ವೇಷಿಸ್ತಾಳೆ ಆದರೆ ಗಾಂಧಿ ಬರ್ತಾರೆ ಅಂತ ಒಮ್ಮೆ ಕೇಳಿದಾಗ ಆಕೆ ಗಾಂಧಿಯವರಿಗೆ ಹೇಳಿ ತನ್ನ ಮಗನಿಗೆ ಒಂದ್ಸರಿ ಬುದ್ಧಿ ಹೇಳಿಸಬಹುದಲ್ಲ ಅವ್ರು ಹೇಳಿದ್ರೆ ಬಹುಶಃ ಮಗ ಮದುವೆ ಆಗ್ತಾನೇನೋ ಅನ್ನೋ ಯೋಚನೆಯೂ ಕೂಡ ಬಂದು ಹೋಗುತ್ತೆ ದ ದ್ರೌಪದಿ ಅಹ್ ದಾರುವನ್ನು ಮಗ ಮದುವೆ ಆಗ್ತೀನಿ ಅಂತ ಹೇಳಿದಾಗ ಒಂದು ಬಾರಿಗೆ ಆಕೆ ಅಹ್ ಶಿಖಂಡಿ ಅಂತವಳನ್ನ ತನ್ನ ಮಗ ಮದುವೆ ಆಗೋದಾದ್ರೂ ಯಾಕೆ ಅನ್ನೋ ಪ್ರಶ್ನೆ ಉದ್ಭವಿಸಿದ್ರು ಕೂಡ ಎಲ್ಲವೂ ಸರಿಯಾಗಿರುವಂತವಳನ್ನ ಕಟ್ಟಿಕೊಂಡ್ರೆ ಆ ಹೆಣ್ಣಿನ ಜೀವನವೂ ಹಾಳಾಗುತ್ತೆ ಮಗನ ಜೀವನವೂ ಹಾಳಾಗತ್ತೆ ಅದರ ಬದಲು ದಾರುವಾದ್ರೂ ಪರವಾಗಿಲ್ಲ ಅಂತ ಆಕೆ ನಿರ್ಧರಿಸ್ತಾಳೆ ಮುಂದೆ ದಾರುವನ್ನ ತನ್ನ ಸ್ವಂತ ಮಗಳ ಹಾಗೆ ತುಂಬಾ ಚೆನ್ನಾಗಿ ನೋಡ್ಕೋತಾಳೆ ಇನ್ನು ದ್ರೌಪದಿ ಮದುವೆಯಾದಂತಹ ಸಂದರ್ಭದಲ್ಲಿ ಆಕೆಯ ಬೆಂಬಲಕ್ಕೆ ನಿಲ್ತಾಳೆ ಅದ್ರಾಮನ ಜೊತೆ ಮದುವೆಯಾದಾಗ ಆಕೆಯ ಬೆಂಬಲಕ್ಕೆ ನಿಲ್ತಾಳೆ ಮುಂದೆ ಆಕೆಯ ಗರ್ಭಾವಸ್ಥೆಯಲ್ಲಿ ಮತ್ತು ಆಕೆಯ ಬಾಣಂತನದ ಸಂದರ್ಭಗಳಲ್ಲೂ ಕೂಡ ಒಬ್ಬ ತಾಯಿಯ ಹಾಗೆ ಸೂರಕ್ಕೆ ಆಕೆಯ ಕಾಳಜಿ ವಹಿಸ್ತಾಳೆ ಮುಂದೆ ಅದ್ರಾಮನನ್ನ ಕಳೆದುಕೊಂಡ ನಂತರವೂ ಕೂಡ ಸೂರಕ್ಕೆ ಆಕೆಗೆ ಬೆಂಬಲವಾಗಿ ನಿಲ್ತಾಳೆ ಕೊನೆಯಲ್ಲಿ ಬೋಡ್ ಹೊದ್ದುಕೊಂಡಂತ ದ್ರೌಪದಿ ಗಾಂಧಿಯವರಿಂದ ಕುಂಕುಮ ಮತ್ತು ಹೂವಿನ ಭಾಗ್ಯವನ್ನ ಪಡೆದ್ಲು ಅಂತಂದಾಗ ಯಾವ ಗಾಂಧಿಯನ್ನ ಇದುವರೆಗೂ ಕೂಡ ಗಾಂಧಿ ಯಾಕೆ ಬರೋದು ಅವ್ನು ಬರೋದು ಇರೋ ನಗ ನಾಣ್ಯನೆಲ್ಲ ದೋಚ್ಕೊಂಡು ಹೋಗೋದಿಕ್ಕ ಅಂತ ದ್ವೇಷಿಸ್ತಿದ್ದಂಥ ಸೂರಕ್ಕೆ ಅಯ್ಯೋ ಪುಣ್ಯಾತ್ಮ ನಿನ್ನ ಒಂದು ಗೆಳೆಗೆ ನಾನು ಕಾಣದೇ ಹೋದ್ನೆ ಅಂತ ಪರಿತಪಿಸ್ತಾಳೆ ಸೊ ಒಟ್ಟಾರೆಯಾಗಿ ಸೂರಕ್ಕೆ ಒಬ್ಬ ಮಾನವೀಯತೆ ಇರುವ ಸ್ವಾಭಿಮಾನವಿರುವ ಛಲದ ಹೆಣ್ಣಾಗಿ ಇಲ್ಲಿ ನಮಗೆ ಕಾಣಿಸ್ಕೋತಾಳೆ ಇನ್ನು ಪುರುಷ ಪಾತ್ರಗಳ ಬಗ್ಗೆ ಹೇಳೋದಾದ್ರೆ ಅದ್ರಾಮ ಈತ ಮುಸ್ಲಿಂ ಸಮುದಾಯದ ಬ್ಯಾರಿ ಜನಾಂಗಕ್ಕೆ ಸೇರಿದಂಥವನು ದ್ರೌಪದಿ ಮತ್ತು ಹಯವದನನಿಗೆ ಬಾಲ್ಯದಿಂದಲೇ ಪರಿಚಿತನಾಗಿರುವಂಥವನು ಇಡೀ ಗುತ್ತು ಮತ್ತೆ ಸುರಗಿ ಮಠ ತಣ್ಣೀರು ಬಾವಿ ಇಲ್ಲಿ ಎಲ್ಲ ಕಡೆಯೂ ಕೂಡ ಸಾಕಷ್ಟು ಪರಿಚಿತವಾಗಿರುವಂತಹ ವ್ಯಕ್ತಿ ಎಲ್ಲರಿಗೂ ಆತನಂದ್ರೆ ಒಂದು ಬಗೆಯ ಪ್ರೀತಿ ಮತ್ತು ವಿಶ್ವಾಸ ಅವರೆಲ್ಲರ ಕಷ್ಟ ಸುಖಗಳಿಗೆ ಸಾಕಷ್ಟು ಒದಗ್ತಾ ಇದ್ದಂಥವನು ಅದ್ರಾಮ ಆದರೆ ಅದ್ರಾಮನ ಜಟಕದಲ್ಲಿ ಕುಳಿತೆ ನರಹರಿ ಕಡಲ ಕರೆಗೆ ಹೋಗಿದ್ದು ಅದ್ರಾಮ ಬರದೇ ಇದ್ದಿದ್ರೆ ನರಹರಿ ಕಡಲ ಕರೆಗೆ ಹೋಗ್ತಾನೆ ಇರಲಿಲ್ಲ ಆತ ಸಾಯ್ತಾ ಇರಲಿಲ್ಲ ಅಂತ ಹೇಳಿ ಹೆಬ್ಬಾರರಿಗೆ ಒಂದು ಬಗೆಯಲ್ಲಿ ನಿಧಾನಕ್ಕೆ ಅಸಮಾಧಾನ ಶುರುವಾಗತ್ತೆ ಅದರ ಜೊತೆಗೆ ಹೋಗುವ ದಾರಿಯಲ್ಲಿ ನಾಪಿತನಿಗೆ ಹೇಳಿ ಹೋಗು ದ್ರೌಪದಿಯ ತಲೆ ಬೋಳಿಸ್ಬೇಕು ಅಂತಂದಾಗ ಅದ್ರಾಮ ಆಕೆ ತಲೆಯನ್ನಾಕೆ ಬೋಳಿಸ್ತೀರಿ ಅವಳಿಗೊಂದು ಮದುವೆ ಮಾಡಿಬಿಡಿ ಎಂಬ ಸಲಹೆಯನ್ನ ಕೊಟ್ಟದ್ದು ಹೆಬ್ಬಾರರನ್ನ ಇನ್ನಷ್ಟು ಸಿಟ್ಟಿಗೇಳುವಂತೆ ಮಾಡುತ್ತೆ ಮುಂದೆ ಚಂದ್ರಕರಿಯ ಕಂಬಳದಂದು ಅದ್ರಾಮ ಮತ್ತೆ ದ್ರೌಪದಿ ಮಾತನಾಡ್ತಿದ್ದನ್ನ ಕಂಡು ಹೆಬ್ಬಾರರಿಗೆ ಅದ್ರಾಮನನ್ನ ಹೇಗಾದರೂ ಮಾಡಿ ಮುಗಿಸಬೇಕು ಅನ್ನುವಲ್ಲಿಗೆ ತಂದು ನಿಲ್ಸುತ್ತೆ ಮುಂದೆ ಅದ್ರಾಮ ನಿಧಾನಕ್ಕೆ ದ್ರೌಪದಿಯ ಮನಸ್ಸಿನಲ್ಲಿ ಜಾಗವನ್ನ ಗಟ್ಟಿ ಮಾಡ್ಕೋತಾ ಹೋಗ್ತಾನೆ ಪಾಂಡುಶೆಟ್ರ ಸಹಕಾರದೊಂದಿಗೆ ಆಕೆಯನ್ನು ಕರೆದುಕೊಂಡು ಬಂದು ಮದುವೆ ಕೂಡ ಆಗ್ತಾನೆ ಅದ್ರಾಮ ಗಾಂಧಿ ಭಕ್ತ ಖಾದಿ ಮತ್ತು ಚಳುವಳಿ ಇತ್ಯಾದಿಗಳಲ್ಲಿ ತೊಡಗಿಸಿಕೊಂಡಿದ್ದಂಥವನು ಉಪ್ಪಿನ ಸತ್ಯಾಗ್ರಹದಲ್ಲೂ ಕೂಡ ತಾನು ತೊಡಗಿಸ್ಕೋತಾನೆ ಕಾರ್ನಾಡರ ಬಂಧನವಾದಾಗ ಅದನ್ನು ಪ್ರತಿಭಟಿಸುವ ಸಲುವಾಗಿ ನಡೆದಂತಹ ವಿದೇಶಿ ವಸ್ತ್ರ ಬಹಿಷ್ಕಾರ ಚಳುವಳಿನಲ್ಲಿ ಭಾಗವಹಿಸಿದಂತಹ ಸಂದರ್ಭದಲ್ಲಿ ಪೊಲೀಸರ ಲಾಠಿಯೇಟಿಗೆ ಸಿಕ್ಕಿ ಮರಣವನ್ನುಪ್ತಾನೆ ಸೊ ಇದಿಷ್ಟು ಅದ್ರಾಮನ ಬಗ್ಗೆ ಇನ್ನು ಎರಡನೆಯ ಪಾತ್ರ ಮಾರಪ್ಪ ಮಾರಪ್ಪ ಮತ್ತು ಅದ್ರಾಮ ಸದಾ ಒಟ್ಟಿಗೆ ಏರ್ತಿದ್ದಂಥವರು ಮಾರಪ್ಪ ಒಬ್ಬ ಗಾಂಧಿ ಭಕ್ತ ಖಾದಿ ಚಳುವಳಿ ಅಸ್ಪೃಶ್ಯತೆಯ ನಿವಾರಣೆಗೋಸ್ಕರ ಸದಾ ಹೋರಾಟವನ್ನು ಮಾಡ್ತಿದ್ದಂತಹ ವ್ಯಕ್ತಿ ತಿಂಗಳಾಯರು ಕಾರ್ನಾಡ್ ಸದಾಶಿವರಾಯರು ಇವರುಗಳೊಂದಿಗೆ ಗುರುತಿಸಿಕೊಂಡಿದ್ದಂಥ ವ್ಯಕ್ತಿ ಸೂರಕ್ಕೆಯ ಮಗ ಪ್ರಾಪ್ತ ವಯಸ್ಕನಾಗಿದ್ದರೂ ಕೂಡ ಮದುವೆಯಾಗದೆ ತನ್ನ ತಾಯಿಯಿಂದ ಸದಾಕಾಲ ಬೈಗುಳವನ್ನು ತಿಂತಿದ್ದಂತಹ ವ್ಯಕ್ತಿ ಆದರೆ ಒಬ್ಬ ಒಳ್ಳೆಯ ವ್ಯಕ್ತಿ ದಾರುವಿನ ಪರಿಸ್ಥಿತಿಯನ್ನ ಕಂಡ ಮಾರಪ್ಪ ಆಕೆಗೆ ಒಂದು ಬಾಳನ್ನು ಕೊಡುವ ಉದ್ದೇಶದಿಂದ ಮತ್ತು ಗಾಂಧಿಯವರು ಹೇಳದಂತೆ ಒಬ್ಬ ಅಸಹಾಯಕ ಹೆಣ್ಣು ಮಗಳಿಗೆ ಒಂದು ಜೀವನವನ್ನ ಕಲ್ಪಿಸಿಕೊಡುವಂತಹ ಉದ್ದೇಶದಿಂದ ದಾರುವಿನ ಬಗ್ಗೆ ಅನುಕಂಪ ತಾಳಿ ಆಕೆಯನ್ನು ಆಗ್ತಾನೆ ಆದರೆ ಆಕೆಯನ್ನ ಒಂದು ಮನುಷ್ಯ ಜೀವ ಎನ್ನುವಂತೆ ಅಥವಾ ತನ್ನ ಪತ್ನಿ ಎನ್ನುವಂತೆ ಆತ ಸ್ವೀಕರಿಸೋದನ್ನ ನಾವು ಕಾಣಲ್ಲ ಮದುವೆಯಾಗಿದ್ದೇ ದೊಡ್ಡದು ಎನ್ನುವ ಹಾಗೆ ಆಕೆಯನ್ನ ತಂದು ಮನೆಗೆ ಬಿಟ್ಟು ಹೊರಟು ಹೋಗ್ತಾನೆ ಮುಂದೆ ಆತ ದೈಹಿಕವಾಗಿ ನೋವನ್ನು ಅನುಭವಿಸುವಂತ ಸಂದರ್ಭದಲ್ಲಿ ನಿಧಾನಕ್ಕೆ ದಾರುವಿಗೆ ಹತ್ತಿರವಾಗ್ತಾನೆ ಮುಂದೆ ಮಾರಪ್ಪ ತನ್ನ ಪತ್ನಿಯ ಬಳಿ ಒಡವೆಗಳನ್ನ ಕೇಳುವುದು ಆಕೆ ಕೊಡೋದಿಲ್ಲ ಅಂತನ್ನುವಂಥದ್ದು ಇತ್ಯಾದಿಗಳನ್ನೆಲ್ಲ ನಾವು ಕಾಣ್ತೇವೆ ಒಟ್ಟಾರಿಯಾಗಿ ಮಾರಪ್ಪ ಕೊನೆಯವರೆಗೂ ಕೂಡ ಗಾಂಧಿಯ ಚಳುವಳಿಯಲ್ಲಿ ಮತ್ತೆ ಗಾಂಧಿಯ ತತ್ವಗಳ ಪ್ರಸಾರಣೆಯಲ್ಲಿ ತನ್ನ ತಾನು ತೊಡಗಿಸಿಕೊಂಡಿರುವುದನ್ನು ನಾವು ಕಾಣ್ತೇವೆ ಮೂರನೇ ಬಾರಿಗೆ ಗಾಂಧಿಯವರು ಮಂಗಳೂರಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲೂ ಕೂಡ ಆತ ಗಾಂಧಿಯವರ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರ್ತಾನೆ ದ್ರೌಪದಿ ಗೆ ಕೂಡ ಅದ್ರಾಮನ ಸಾವಿನ ನಂತರ ಮಾನಸಿಕ ಸ್ಥೈರ್ಯವನ್ನ ನೀಡುವವನಾಗಿ ನಾವು ಅವನನ್ನ ಕಾಣ್ತೇವೆ ಇನ್ನು ಸುರಗಿ ಮಠದ ಪಟೇಲ ಸೀನಪ್ಪಯ್ಯ ಹೆಬ್ಬಾರರು ಹೆಬ್ಬಾರರು ಬ್ರಾಹ್ಮಣ ಬ್ರಾಹ್ಮಣರು ಸನಾತನ ಧರ್ಮದಲ್ಲಿ ನಂಬಿಕೆಯನ್ನು ಉಳ್ಳಂತವ್ರು ಕಟ್ಟುನಿಟ್ಟಾಗಿ ಅದನ್ನ ಆಚರಿಸುವಂಥವರು ಅದರ ಜೊತೆಗೆ ಸಾಕಷ್ಟು ತಂತ್ರಿ ಬುದ್ಧಿಯನ್ನ ಉಳ್ಳಂತಹ ಹೆಬ್ಬಾರರು ಎಲ್ಲ ಜನರನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರೋದನ್ನ ಕಾಣ್ತೀವಿ ಆ ಥರ ಒಕ್ಕಲ ಮಕ್ಕಳು ಇತ್ಯಾದಿಗಳನ್ನೆಲ್ಲ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರೋ ಕಾಣ್ತೀವಿ ಅವರ ಮನೆಯ ಚಂದ್ರಕರೆ ಕಂಬಳದ ಜೊತೆಗೆ ಕಾದಂಬರಿ ಪ್ರಾರಂಭ ಆಗತ್ತೆ ಹೆಬ್ಬಾರರು ಅದ್ರಾಮ ದ್ರೌಪದಿಯನ್ನ ಮಾತನಾಡಿಸೋದಾಗ್ಲಿ ಅಥವಾ ಅವರ ನಡುವೆ ಒಂದು ಉತ್ತಮ ಸಂಬಂಧ ಬೆಳೆಯುವಂಥದ್ದನ್ನು ಮೊದಲಿನಿಂದಲೂ ನಿರಾಕರಿಸ್ತಾ ಬರ್ತಾರೆ ಅದನ್ನ ತಡೀಲಿಕ್ಕೆ ಪ್ರಯತ್ನಗಳನ್ನ ಸಾಕಷ್ಟು ಮಾಡ್ತಾರೆ ಅವರಿಗೆ ಗಾಂಧಿ ಬಗ್ಗೆ ಆಗ್ಲಿ ಅಥವಾ ಗಾಂಧಿ ತತ್ವಗಳ ಬಗ್ಗೆ ಆಗ್ಲಿ ನಂಬಿಕೆ ಇಲ್ಲ ಅವರು ಅದನ್ನೆಲ್ಲ ವಿರೋಧಿಸ್ತಾರೆ ಗಾಂಧಿಯವರು ಹೇಳುವಂತ ಅಸ್ಪೃಶ್ಯತೆ ನಿವಾರಣೆ ಎಲ್ಲರೂ ಕೂಡ ಒಂದೇ ಪಂಕ್ತಿನಲ್ಲಿ ಕೂತು ಊಟ ಮಾಡಬೇಕು ಇತ್ಯಾದಿಗಳನ್ನೆಲ್ಲ ಅವರು ತಿರಸ್ಕರಿಸ್ತಾರೆ ಅದ್ರ ಜೊತೆಗೆ ಗಾಂಧಿಯವರು ಹೇಳುವಂತ ಖಾದಿ ಬಟ್ಟೆ ಅಂತಹ ದೊರಗು ಒರಟು ಬಟ್ಟೆಯನ್ನು ಯಾಕೆ ಹಾಕೋದು ಅದರ ಅರ್ಧ ಬೆಲೆಗೆ ಪ್ರದೇಶಿ ಬಟ್ಟೆ ಬರಬೇಕಾದ್ರೆ ಅದು ತೆಳ್ಳಗಿರೋದು ನಾವು ಯಾಕೆ ಹಾಕಬಾರ್ದು ಎನ್ನುವಂಥವ್ರು ಹೆಬ್ಬಾರರು ಸನಾತನ ಧರ್ಮದ ನಂಬಿಕೆಗಳ ಜೊತೆಗೆ ಸಾಕಷ್ಟು ಕುತಂತ್ರದ ಬುದ್ಧಿಯೂ ಕೂಡ ಅವರಿಗಿದೆ ಎಷ್ಟರ ಮಟ್ಟಿಗೆ ಕುತಂತ್ರಿಗಳು ಅಂತಂದ್ರೆ ಪುಟ್ಟಮ್ಮಕ್ಕ ಇಪ್ಪತ್ತು ರೂಪಾಯಿಗಳನ್ನ ಗಾಂಧಿನಿಧಿಗೆ ನೀಡುವಂತೆ ಕೊಟ್ಟಿದ್ರು ಅದರಲ್ಲಿ ಹತ್ತು ರೂಪಾಯಿಯನ್ನ ಪುಟ್ಟಮ್ಮಕ್ಕ ಕೊಟ್ಟಲು ತನ್ನದು ಹತ್ತು ರೂಪಾಯಿ ಅಂತ ಮಾರಪ್ಪನಿಗೆ ಕೊಟ್ಟು ಕಳಿಸುವಷ್ಟು ಕುತಂತ್ರಿಗಳವರು ಹೆಬ್ಬಾರರನ್ನ ನಂಬಿ ಪಾಂಡು ಶೆಟ್ಟರು ಗಾಂಧಿನಿಧಿಗೆ ಕೊಡ್ಲಿಕ್ಕೆ ಅಂತ ಒಡವೆಗಳ ಗಂಟನ್ನ ಕೊಟ್ಟು ಕಳಿಸಿದ್ರೆ ಅದನ್ನ ಗಾಂಧಿಯವರಿಗೆ ಕೊಡದೆ ಅದನ್ನ ತೆಗೆದುಕೊಂಡು ಬಂದು ಪುಟ್ಟಮಕ್ಕನವರಿಗೆ ತಾವು ಚಿನ್ನದ ಆಚಾರಿಯಿಂದ ಕೊಂಡು ತಂದೆ ಅಂತ ಸುಳ್ಳು ಹೇಳುವಂತಹ ಕುತ್ಸಿತ ಬುದ್ಧಿಯವರು ಹೆಬ್ಬಾರರು ಇಂತ ಹೆಬ್ಬಾರರಿಗೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸ್ಬೇಕು ಅಂತ ಪಾಂಡು ಶೆಟ್ರು ಅದ್ರಾಮ ಮತ್ತೆ ದ್ರೌಪದಿಯ ವಿವಾಹಕ್ಕೆ ಸಹಕಾರವನ್ನು ನೀಡ್ತಾರೆ ಇಷ್ಟಾದ್ರೂ ಹೆಬ್ಬಾರರು ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಎನ್ನುವವರ ಹಾಗೆ ಮಗಳನ್ನ ಮದುವೆ ಮಾಡಿಕೊಟ್ಟಿದ್ದೇನೆ ಹಾಗಾಗಿ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಆಕೆ ಮನೆಯಿಂದ ಹೋಗಿದ್ದು ತಮಗೆ ಸಂಬಂಧಿಸಿದ್ದಲ್ಲ ಎನ್ನು ಹಾಗೆ ಕೊನೆವರೆಗೂ ಇರೋದನ್ನ ನಾವು ಕಾಣ್ತೀವಿ ಕೊನೆಯ ತನಕ ಅವರು ಬದಲಾಗೋದೇ ಇಲ್ಲ ಇನ್ನು ಪಾಂಡುಶೆಟ್ಟರು ಪಾಂಡು ಶೆಟ್ಟರು ಕುಳಾಯಿ ಗೊತ್ತಿನ ಪಾಂಡು ಅವರು ಅಳಿಯಕಟ್ಟು ಸಂತಾನದ ಬಂಟರ ಕುಲದವರು ಇಲ್ಲಿ ಮಗನಿಗೆ ಯಾವುದೇ ಸ್ಥಾನ ಇಲ್ಲ ಆತ ಮನೆಯ ಒಂದು ಯಜಮಾನನಾಗಿ ಕೇವಲ ಜಮೀನಿನ ಕೆಲಸ ಕೋಲ ಇತ್ಯಾದಿಗಳನ್ನು ನೋಡ್ಕೊಂಡು ಹೋಗೋದಷ್ಟೇ ಅವನ ಕರ್ತವ್ಯವಾಗಿದೆಯೇ ಹೊರತು ಅವನಿಗೆ ಯಾವುದೇ ಅಧಿಕಾರಗಳಿಲ್ಲ ಈತ ಸೂರಕ್ಕಿಯ ಅಕ್ಕ ಸೊನ್ನಕ್ಕಿಯ ಮಗ ಈ ಪಾಂಡುಶೆಟ್ರು ಸುತ್ತಲಿನೆಲ್ಲ ಸಾಕಷ್ಟು ಪ್ರಭಾವಶಾಲಿಗಳು ಎಂದು ಪ್ರಸಿದ್ಧರಾಗಿರುವಂತವ್ರು ತಾವು ಗಾಂಧಿಗೆ ಅರ್ಪಿಸ್ಲಿಕ್ಕೆ ಕೊಟ್ಟಂತಹ ಒಡವೆಗಳನ್ನ ಹೆಬ್ಬಾರರು ಗಾಂಧಿಯವರಿಗೆ ಅರ್ಪಿಸಿಲ್ಲ ಅನ್ನೋದು ಪುಟ್ಟಮ್ಮಕ್ಕ ಹಾಕಿಕೊಂಡಿದ್ದಂತಹ ಒಡವೆಗಳಿಂದ ಅವ್ರಿಗೆ ಗೊತ್ತಾಗತ್ತೆ ಆಗ ಸನಾತನ ಧರ್ಮದ ಮೌಲ್ಯಗಳನ್ನೇ ಸುರಗಿ ಮಠದವರು ಒಡವೆಗಳು ಅಂತ ಹೇಳಿ ಭಾವಿಸಿದಾರಲ್ವ ಆ ಒಡವೆಗಳನ್ನೇ ಹಾಳು ಮಾಡ್ತೀನಿ ಅಂತ ಅದ್ರಾಮ ಮತ್ತೆ ದ್ರೌಪದಿಯ ಪ್ರೇಮಕ್ಕೆ ಸಹಕಾರವನ್ನ ಕೊಡ್ತಾ ಮುಂದೆ ಅದ್ರಾಮ ದ್ರೌಪದಿಯನ್ನ ಹಾರಿಸ್ಕೊಂಡು ಮದುವೆ ಬಂದು ಮದುವೆಯಾಗ್ಲಿಕ್ಕೂ ಕೂಡ ಕಾರಣಕರ್ತರಾಗ್ತಾರೆ ಆ ನಂತರ ಅದ್ರಾಮನ ಸಾವಾಗತ್ತೆ ಆಗಲೂ ಕೂಡ ದ್ರೌಪದಿಯ ಕೈ ಬಿಡದೆ ಆಕೆಗೆ ಮನೆ ಮತ್ತೆ ಜಮೀನನ್ನ ನೀಡಿ ಅವಳನ್ನ ಕಾಯುವಂತಹ ಜನರು ಕೂಡ ಆಗ್ತಾರೆ ಇನ್ನು ಕೊರಗರ ಐತು ಈತ ಅಸ್ಪೃಶ್ಯ ಕೊರಗರ ಜಾತಿಯ ಮುಖಂಡ ಈತನನ್ನ ನಾವು ಸದಾಕಾಲ ಹೆಬ್ಬಾರರ ಮನೆಯಲ್ಲಿ ಕಾಣ್ತೇವೆ ಕೊರಗರ ಐತು ಬಾಲ್ಯದಿಂದಲೇ ದ್ರೌಪದಿಯನ್ನ ನೋಡಿರುವಂತವನು ದ್ರೌಪದಿ ವಿಧವಿಯಾಗಿ ನಿಂತಾಗ ಆಕೆಯನ್ನ ಕಂಡ ಐತು ತನ್ನ ಹೆಂಡತಿ ಬಯುವಿಗೆ ಹೇಳ್ತಾನೆ ಆ ಬ್ರಾಹ್ಮಣರ ಜೋವಿನ ಬದಲು ನೀನಾದ್ರೂ ಮುಂಡೆಯಾಗಬಾರದಿತ್ತೆ ಅಂತ ಅಂದ್ರೆ ತನ್ನ ಸಾವಾಗಿದ್ರು ಪರವಾಗಿರ್ಲಿಲ್ಲ ಆಕೆ ದ್ರೌಪದಿ ತನ್ನ ಗಂಡನನ್ನ ಕಳ್ಕೊಂಡ್ಲಲ್ಲ ಆ ದ್ರೌಪದಿಯ ಗಂಡನ ಬದಲು ತನ್ನ ಸಾವಾಗಿದ್ರು ಪರವಾಗಿಲ್ಲ ಅಂತ ಆತ ಯೋಚಿಸ್ತಾನೆ ಅಷ್ಟು ಒಳ್ಳೆಯ ಮನಸ್ಸಿರುವಂತಹ ವ್ಯಕ್ತಿ ಗಾಂಧಿಯ ಬಗ್ಗೆ ಬಹಳ ಪ್ರೀತಿಯನ್ನು ಉಳ್ಳಂತವನು ಅದಕ್ಕೆ ಕಾರಣ ಗಾಂಧಿ ತತ್ವದ ಆಚರಣೆಯಾಗಬೇಕು ಎಂದು ಮಾರಪ್ಪ ಶೆಟ್ಟಿ ಮತ್ತು ತಿಂಗಳಾಯರು ಸಾಕಷ್ಟು ಪ್ರಯತ್ನವನ್ನ ಪಟ್ಟು ದೇವಸ್ಥಾನದೊಳಕ್ಕೆ ಕೊರಗರ ಐತು ಮತ್ತು ಇತರ ಜಾತಿಯವರನ್ನ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಎಲ್ಲರೊಂದಿಗೆ ಸಹಪಂಕ್ತಿ ಭೋಜನವನ್ನ ಮಾಡಿದಂಥ ಕೊರಗರ ಐತು ಈ ಸಹಪಂಕ್ತಿ ಭೋಜನಕ್ಕೆ ಕಾರಣರಾದಂತಹ ಗಾಂಧಿಯವರನ್ನ ಒಂದು ಸಾರಿ ಏನಾದರೂ ನೋಡಬೇಕು ಅನ್ನುವ ಯೋಚನೆಯಲ್ಲಿ ಇರ್ತಾನೆ ಹಾಗೇನೆ ಆತ ಗಾಂಧಿ ಭಕ್ತನಾಗಿ ಕೂಡ ಮಾರ್ಪಾಡಾಗ್ತಾನೆ ಇಂತಹ ಐತು ಮುಂದೆ ದ್ರೌಪದಿ ಅದ್ರಾಮನನ್ನ ಮದುವೆಯಾಗಿ ಗರ್ಭಿಣಿಯಾದಾಗ ಎಲ್ಲರೂ ಏನಾದ್ರೊಂದು ತಿಂಡಿಯನ್ನ ಮಾಡಿಕೊಂಡು ಹೋಗಿ ಆಕೆಗೆ ತಿನ್ನಿಸ್ತಿರೋದನ್ನ ಕಂಡು ತಾನು ಅಸ್ಪೃಶ್ಯ ಜಾತಿಯವನು ಏನನ್ನ ತೆಗೆದುಕೊಂಡು ಹೋಗ್ಲಿ ಅಂತ ಚಿಂತಿತನಾಗ್ತಾನೆ ಅವನ ಮನಸ್ಸನ್ನ ಅರಿತವಳ ಹಾಗೆ ದ್ರೌಪದಿ ಕುಂಟಿಲ ಹಣ್ಣುಗಳನ್ನು ತರಿಸ್ಕೊಂಡು ತಿಂದು ಅವನನ್ನು ಸಮಾಧಾನ ಮಾಡ್ತಾಳೆ ದಾರುವಿನ ತಾಯಿ ಸೇಸಿಯಕ್ಕೆ ಸತ್ತಾಗಲೂ ಕೂಡ ಕೊರಗರ ಐತು ಸಾಕಷ್ಟು ಕಣ್ಣೀರನ್ನು ಸುರಿಸ್ತಾನೆ ದ್ರೌಪದಿ ಅದ್ರಾಮನನ್ನ ಕಳೆದುಕೊಂಡಾಗ ದ್ರೌಪದಿಯ ಮನೆಯ ಮತ್ತೆ ತೋಟದ ಕೆಲಸಗಳನ್ನು ನೋಡ್ಕೊಳ್ಳೋದಕ್ಕೆ ತಾನೇ ಮುಂದಾಗಿ ಬರ್ತಾನೆ ಇಂತಹ ಐತು ಐತುವಿಗೆ ದೈವದ ಭಯವಿದ್ರೂ ಕೂಡ ಗಾಂಧಿಯವರ ಮುಂದೆ ಆ ದೈವದ ಭಯವೂ ಕೂಡ ಹಿಮ್ಮೆಟ್ಟಿ ಗಾಂಧಿಯನ್ನ ನೋಡ್ಲಿಕ್ಕೆ ಕೊನೆಯ ಆತ ಹೊರಟೆ ಹೋಗ್ತಾನೆ ಇನ್ನು ತಣ್ಣೀರು ಬಾವ್ಯ ಕೇಶವಶಾನುಭೋಗ್ರು ಇವರು ನರಹರಿಯ ತಂದೆ ದ್ರೌಪದಿಯ ಮಾವ ದ್ರೌಪದಿ ನರಹರಿಯನ್ನ ಕಳೆದುಕೊಂಡಾಗ ಆಕೆಗೆ ಇನ್ನೂ ವಯಸ್ಸು ಚಿಕ್ಕದು ಅವಳಿಗೊಂದು ಮದುವೆಯನ್ನ ಮಾಡಿ ಎಂದು ಹೇಳುವಂತಹ ಹೃದಯವಂತ ವ್ಯಕ್ತಿ ಕೇಶವಶಾನುಭೋಗ್ರು ಮುಂದೆ ದ್ರೌಪದಿ ಅತ್ರಾಮನ ಮದುವೆ ಆದ್ಲು ಅನ್ನುವಂತ ವಿಚಾರ ಕೇಳಿದಾಗ್ಲೂ ಕೂಡ ಆಕೆಗೆ ಹರಸುವಂಥವ್ರು ಕೇಶವಶಾನುಭೋಗರು ಆದರೆ ಆತನ ಮನೆಯವರು ದ್ರೌಪದಿಯ ಶ್ರಾದ್ದವನ್ನ ಮಾಡಿ ಮುಗಿಸ್ತಾರೆ ಕೊನೆಯಲ್ಲಿ ಗಾಂಧಿಯ ಕೊಡುಗೆಯ ಭಾಗದಲ್ಲಿ ಕೇಶವಶಾನುಭೋಗರು ಗಾಂಧಿಯನ್ನ ಕಾಣ್ಲಿಕ್ಕೆ ಬಂದಿದ್ದಾರೆ ಆಗ ದ್ರೌಪದಿಯನ್ನ ನೋಡ್ತಾರೆ ದ್ರೌಪದಿ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದು ಅವರಿಂದ ಆಶೀರ್ವಾದವನ್ನು ಪಡೀತಾಳೆ ಮುಂದೆ ಗಾಂಧಿಯವರು ದ್ರೌಪದಿಗೆ ಕುಂಕುಮ ಮತ್ತು ಹೂವು ಕಂಡು ಕಂಡು ಶಾನುಭೋಗರಿಗೆ ಬಹಳವೇ ಸಂತಸವಾಗುತ್ತದೆ ಹಾಗಾಗಿ ಬ್ರಾಹ್ಮಣ ವರ್ಗದಲ್ಲಿಯೂ ಕೂಡ ಗಾಂಧಿಯ ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವಂಥವ್ರು ಅದನ್ನು ಪಾಲನೆ ಮಾಡುವಂಥ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ತಣ್ಣೀರು ಬಾವಿ ಶಾನು ಕೇಶವ ಶಾನುಭೋಗರು ಕೂಡ ಒಬ್ಬರು ಇದಿಷ್ಟು ಈ ಕಾದಂಬರಿಯಲ್ಲಿ ಬರುವಂತಹ ಕೆಲವು ಪಾತ್ರಗಳ ಪರಿಚಯ